ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 11 ಪೇಜ್ ನಂಬರ್ 252. ನಮ್ಮ ಕರ್ತನ ಸ್ಮರಣೆ, ಜ್ಞಾಪಕಾರ್ಥ, ಅವರ್ ಲಾರ್ಡ್ಸ್ ಮೆಮೋರಿಯಲ್. ಮೊದಲನೇ ತಿಂಗಳಿನ 14ನೆಯ ದಿನದಂದು, ಈ ದಿನವು ಯಹೂದ್ಯರು ಆಚರಿಸುವ 7 ದಿನಗಳ ಪಸ್ಕ ಹಬ್ಬಕ್ಕೆ ಮುಂಚಿತವಾಗಿ ಬರುವುದಾಗಿದೆ. ಪಸ್ಕ ಕುರಿಮರಿಯನ್ನು ಕೊಯ್ಯುವುದರ ಸಾಮರಸ್ಯದೊಂದಿಗೆ ಪಸ್ಕ ಕುರಿಮರಿಯ ಪ್ರತಿ ಸಂಕೇತವಾಗಿ ನಮ್ಮ ಕರ್ತನು ಶಿಲುಬೆಯಲ್ಲಿ ಮರಣ ಹೊಂದಿದನು. ದೇವರ ಈ ಕುರಿಮರಿಯು ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವುದಾಗಿದೆ. ಬೇರೆ ಯಾವ ಸಮಯದಲ್ಲಿಯೂ ನಮ್ಮ ಕರ್ತನು ತನ್ನ 30ನೆಯ ವಯಸ್ಸಿನಲ್ಲಿ ಮರಣದೊಂದಿಗೆ ಮಾಡಿಕೊಂಡ ದೀಕ್ಷಾಸ್ಥಾನದಲ್ಲಿ ಪ್ರಾರಂಭಿಸಿದ ತ್ಯಾಗವನ್ನು ಇಂತಹ ಮರಣದಲ್ಲಿ ಪೂರ್ತಿಗೊಳಿಸಲು ಸಾಧ್ಯವಿದ್ದಿಲ್ಲ. ಈ ಕಾರಣದಿಂದ ಯಹೂದ್ಯರು ಹಲವು ಸಾರಿ ಆತನನ್ನು ಕೊಲ್ಲಲು ಪ್ರಯತ್ನಿಸಿದರು, ಆತನ ಮೇಲೆ ಕೈಮಾಡಲಾಗಲಿಲ್ಲ. ಯಾಕೆಂದರೆ ಆತನ ಕಾಲವು ಇನ್ನೂ ಬಾರದೇ ಇದ್ದ ಕಾರಣ ಯಾರೂ ಆತನ ಮೇಲೆ ಕೈ ಹಾಕಲಿಲ್ಲ. ಯೋಹಾನ 7:30 ವಚನ ಎಂದು ಬರೆದಿದೆ. ಮೊದಲನೆಯ ತಿಂಗಳ 10ನೆಯ ದಿನದಂದು ಯಜ್ಞದ ಕುರಿಮರಿಯನ್ನು ಆಯ್ಕೆ ಮಾಡಬೇಕೆಂದು ಮತ್ತು ಅದನ್ನು ತಮ್ಮ ಮನೆಗಳಿಗೆ ಬರಮಾಡಿಕೊಳ್ಳಬೇಕೆಂದು ಯಹೂದರಿಗೆ ಅಪ್ಪಣೆ ಇದ್ದುದರಿಂದ ನಮ್ಮ ಕರ್ತನು ಅದೇ ದಿನದಲ್ಲಿ ತನ್ನನ್ನು ಅವರಿಗೆ ಅರ್ಪಿಸಿಕೊಟ್ಟನು. ಪಸ್ಕ ಹಬ್ಬದ 5 ದಿನಗಳ ಮುನ್ನ ಆತನು ಆ ನಗರಕ್ಕೆ ಕತ್ತೆಯ ಮೇಲೆ ಸವಾರಿ ಮಾಡಿಕೊಂಡು ಪ್ರವೇಶಿಸಿದನು. ಆಗ ಅಲ್ಲಿ ಗುಂಪು ಕೂಡಿದ್ದ ಜನರು ಜಯ ಕರ್ತನ ಹೆಸರಲ್ಲಿ ಬರುವವನಿಗೆ ಆಶೀರ್ವಾದ, ಇಸ್ರೇಲರ ಅರಸನಿಗೆ ಆಶೀರ್ವಾದ, ಯೋಹಾನ 12:13 ವಚನ ಎಂದು ಆರ್ಭಟಿಸಿದರು. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಒಂದು ಜನಾಂಗವಾಗಿ ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯೋಹಾನ 1:11-12 ವಚನ. ಜನಾಂಗವು ಅದರ ಪ್ರತಿನಿಧಿಗಳ ಮೂಲಕ, ಆಳ್ವಿಕೆ ಮಾಡುವವರ ಮೂಲಕ ಆತನನ್ನು ಅಂಗೀಕರಿಸುವುದರ ಬದಲಾಗಿ ಆತನನ್ನು ತಿರಸ್ಕರಿಸಿದರು. ಈ ರೀತಿಯಲ್ಲಿ ಅವರು ತಮ್ಮನ್ನು ಆ ಸಮಯದಲ್ಲಿ ವೈರಿಯೊಡನೆ ಗುರುತಿಸಿಕೊಂಡರು. ಪರಂತು ದೇವರ ಕೃಪೆಯಿಂದ ಹೊಸ ಒಡಂಬಡಿಕೆಯ ರಕ್ತವು ಯಾಕೋಬನ ಮನೆಯವರಿಗೂ ಮತ್ತು ದೇವರೊಡನೆ ಸಾಮರಸ್ಯ ಬಯಸುವ ಎಲ್ಲರಿಗೂ ಫಲೋತ್ಪಕದಾಯವಾಯಿತು ಮತ್ತು ಅವರು ಈ ಕುರಿಮರಿಯ ಮೌಲ್ಯದಲ್ಲಿ ಸಹಭಾಗಿಗಳಾದರು. ಆದರೂ ಅವರು ಈ ಪ್ರತಿಸಂಕೇತವಾದ ಕುರಿಮರಿಯನ್ನು ತಿನ್ನಲು ನಿರಾಕರಿಸಿದ ಕಾರಣ ಅವರು ಪವಿತ್ರ ವಂಶದ ಸದಸ್ಯರಾಗುವ, ಮೆಸ್ಸಿಯನ ವೈಶಿಷ್ಟ್ಯಪೂರ್ಣ ಜನರಾಗುವ ಸದಾವಕಾಶವನ್ನು ಕಳೆದುಕೊಂಡರು. ಅವರು ಪಾರಾಗುವ ನೂತನ ಸೃಷ್ಟಿಯ ಸದಸ್ಯರಾಗಿ ಜೀವನದಲ್ಲಿ ಮಹಿಮೆ, ಗೌರವ ಮತ್ತು ನಿರ್ಲಯತ್ವಗಳನ್ನು ಸಮೃದ್ಧಿಯಾಗಿ ಹೊಂದಿಕೊಳ್ಳುವ ಅವಕಾಶವನ್ನು ಕಳೆದುಕೊಂಡರು. ಆದರೆ ಸತ್ಯವೇದದ ಬೇರೆಡೆಯಲ್ಲಿ ಅವರು ಹೇಗೋ ದೇವರ ಕುರಿಮರಿಯನ್ನು ಅಂಗೀಕರಿಸುವ, ಆತನ ದೇಹವನ್ನು ತಿನ್ನುವ ಸಮರ್ಪಣೆಯನ್ನು ಸ್ವಂತಕ್ಕೆ ಬಳಸಿಕೊಳ್ಳುವ ಮತ್ತೊಂದು ಭವ್ಯ ಅವಕಾಶವನ್ನು ಹೊಂದಲಿದ್ದಾರೆ ಮತ್ತು ಆ ಮೂಲಕ ಮರಣ ಮತ್ತು ಪಾಪದ ಸಂಬಂಧನದಿಂದ ಕರ್ತನ ಮತ್ತು ಇಸ್ರೇಲರ ಪ್ರತಿ ಸಂಕೇತವಾದ ನಿಷ್ಠಾವಂತ ಸಹೋದರರುಗಳ, ಅಂದರೆ ಆತನ ಚೊಚ್ಚಲ ಮಕ್ಕಳ ಸಭೆಯಾದ ನೂತನ ಸೃಷ್ಟಿಯ ನಾಯಕತ್ವದಲ್ಲಿ ಪಾರಾಗುತ್ತಾರೆಂಬುದನ್ನು ಕೇಳಿ ನಾವು ಸಂತೋಷಿಸುತ್ತೇವೆ. ರೋಮಾಪುರದವರಿಗೆ 11:11-26 ವಚನಗಳು. ನಮ್ಮ ಕರ್ತನು ತನ್ನ ಸೇವೆಯ ಅಂತ್ಯದಲ್ಲಿ ವಿಶ್ವಾಸಘಾತುಕತನಕ್ಕೆ ತುತ್ತಾದ ಮತ್ತು ಅದೇ ದಿನ ಅದು ಕುರಿಮರಿಯ ಪ್ರತಿ ಸಂಕೇತವಾಗಿ ಮರಣ ಹೊಂದಿದ ಮೊದಲನೆಯ ತಿಂಗಳ 14ನೇ ದಿನದ ರಾತ್ರಿಯಲ್ಲಿ ಆತನು ಯಹೂದ್ಯರ ಸಾಂಕೇತಿಕ ಪಸ್ಕದ ಊಟವನ್ನು ತನ್ನ 12 ಮಂದಿ ಅಪೋಸ್ತಲರೊಂದಿಗೆ ಮಾಡಿದನು. ಸಾಂಕೇತಿಕ ಕುರಿಮರಿಯಾಗಿ ಆತನು ತಾನೇ ಪ್ರತಿನಿಧಿಸಲ್ಪಟ್ಟು ಲೋಕದ ಪಾಪಕ್ಕಾಗಿ ತನ್ನನ್ನೇ ಬಲಿಯಾಗಿ ಅರ್ಪಿಸಿದನು. ನಿಜವಾಗಿಯೂ ಆತನ ದೇಹ ಶಕ್ತಿಯಲ್ಲಿ ದೇವರ ಮಕ್ಕಳಿಗೆ ಮಾತ್ರವೇ ಜೀವ, ಸ್ವತಂತ್ರ ಮತ್ತು ಆಶೀರ್ವಾದಗಳು ಲಭ್ಯವಾಗುತ್ತವೆ. ನಮ್ಮ ಕರ್ತನು ಮರಣ ಹೊಂದಿದ ದಿನದ ಮುನ್ನ ರಾತ್ರಿಯಲ್ಲಿ ಮಾಡಿದ ಪಸ್ಕದ ಊಟವನ್ನು ಯಹೂದರು ಅದೇ ದಿನದ ಸಂಜೆಯ ವೇಳೆಯಲ್ಲಿ ಮಾಡಲು ಸಾಧ್ಯವಾಗಿತ್ತು, ಮಧ್ಯರಾತ್ರಿಯ ವೇಳೆಯಲ್ಲ. ನಮ್ಮ ಕರ್ತನು ಎಲ್ಲ ಸಂಗತಿಗಳು ಇಸ್ರೇಲರ ಅನುಸರಣೆಗೆ ತಕ್ಕಂತೆ ಸ್ಪಷ್ಟವಾದ ರೀತಿಯಲ್ಲಿ ವ್ಯವಸ್ಥೆಗೊಳಿಸಿದ್ದನು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.